ನಮಸ್ತೆ ಸ್ನೇಹಿತರೆ, ನಾವು ಇವತ್ತಿನ ವಿಡಿಯೋದಲ್ಲಿ ಬಜಾಜ್ನ ಪ್ರತಿಯೊಂದು ಬೈಕ್ನ ಹೊಸ ಬೆಲೆಯನ್ನು ತಿಳಿದುಕೊಳ್ಳೋಣ. ಹೊಸ ಬೆಲೆ ಎಂದರೆ ದೀಪಾವಳಿಗೆ ಒಂದು ಬೆಲೆ ಇತ್ತು, ಆ ಬೆಲೆ ಏನಪ್ಪ ಅಂದರೆ ಆಫರ್ ಮೇಲೆ ನಡೀತಿತ್ತು. ಇವಾಗ ಒಂದು 3-4 ಸಾವಿರ ಎಲ್ಲ ಪ್ರತಿಯೊಂದು ಬೈಕ್ಗಳ ಮೇಲೂ 3-4 ಸಾವಿರ ಹೆಚ್ಚಿದೆ ಸ್ನೇಹಿತರೆ. ಬಜಾಜ್ನಲ್ಲಿ ಡಾಮಿನಾರ್ ಟಾಪ್ ಎಂಡ್ ಮಾಡೆಲ್ ಅಂದರೆ ಇದರ ಬೆಲೆ 1,90,000, ಅತಿ ಕಡಿಮೆ ಪ್ರೈಸ್ನ ಬೈಕ್ ಎಂದರೆ CT 100, ಇದರ ಬೆಲೆ 33,500. ಈಗ ಡಾಮಿನಾರ್ ಪ್ರೈಸ್ 1,90,000 ಆನ್ ರೋಡ್ ಪ್ರೈಸ್, 2,49,000, 40 BHP 35 ಟಾರ್ಕ್ ಸಾಮರ್ಥ್ಯವನ್ನು ಹೊಂದಿದೆ ಸ್ನೇಹಿತರೆ, ಟೂರಿಂಗ್ ಬೈಕ್. ಮತ್ತು RS 200, ಸ್ಪೋರ್ಟ್ಸ್ ಬೈಕ್, ಇಂಡಿಯಾದ ಮೊದಲ ಸ್ಪೋರ್ಟ್ಸ್ ಬೈಕ್, 1,42,000 ಎಕ್ಸ್ಶೋರೂಮ್ ಪ್ರೈಸ್, ಆದರೆ 1,81,000 ಆನ್ ರೋಡ್, 24 BHP 18.6 ಟಾರ್ಕ್ ಸಾಮರ್ಥ್ಯವನ್ನು ಹೊಂದಿದೆ. ಇನ್ನು NS 200, 1,14,000 ಎಕ್ಸ್ಶೋರೂಮ್ ಪ್ರೈಸ್, 1,47,500 ಆನ್ ರೋಡ್ ಪ್ರೈಸ್, 23 BHP 18.3 ಟಾರ್ಕ್ ಸಾಮರ್ಥ್ಯ ಹೊಂದಿದೆ. ಪಲ್ಸರ್ 220, 1,08,000 ಎಕ್ಸ್ಶೋರೂಮ್ ಪ್ರೈಸ್, ಆನ್ ರೋಡ್ ಪ್ರೈಸ್ 1,40,000, 20 BHP 18.6 ಟಾರ್ಕ್ ಸಾಮರ್ಥ್ಯವನ್ನು ಹೊಂದಿದೆ. ಮತ್ತು ಇಂಡಿಯಾದ ಮೋಸ್ಟ್ ಲೆಜೆಂಡ್ ಬೈಕ್ 220, ಪಲ್ಸರ್ 180, 220 ರೀತಿಯೇ ಫೇರಿಂಗ್ ಇದೆ, ಹೊಸದಾಗಿ ಬಿಟ್ಟಿದ್ದಾರೆ, 96,390 ಎಕ್ಸ್ಶೋರೂಮ್, ಆನ್ ರೋಡ್ 1,19,798, 17 BHP 14 ಟಾರ್ಕ್. ಬೇಬಿ NS 94,195 ಎಕ್ಸ್ಶೋರೂಮ್ ಪ್ರೈಸ್, 15 BHP 14 ಟಾರ್ಕ್, ಆನ್ ರೋಡ್ ಪ್ರೈಸ್ 1,18,787 ಸ್ನೇಹಿತರೆ. ಇನ್ನು ಮುಂದೆ ಬರುವಂಥದ್ದು ಪಲ್ಸರ್ 150 ಶ್ರೇಣಿ, ಅದರಲ್ಲಿ ತುಂಬ ಪಲ್ಸರ್ ಆ ಬ್ಯಾಟ್ನಲ್ಲಿ ತುಂಬ ಇದೆ ಸ್ನೇಹಿತರೆ. ಪಲ್ಸರ್ ಬೈಕ್ಗಳು 150 CC ಬೈಕ್ಗಳಲ್ಲಿ ಫ್ರಂಟ್ ಡಿಸ್ಕ್, ಡಬಲ್ ಡಿಸ್ಕ್, ನಿಯೋನ್ ಈ ರೀತಿ ತುಂಬ ಬೆಲೆಗಳಿವೆ. 1,00,000 ಅಂತ ಅಂದ್ಕೊಂಡ್ರು ಪ್ರೈಸ್ನಲ್ಲಿ ವೇರಿಯೇಷನ್ ಆಗುತ್ತೆ, 3-4 ಸಾವಿರ ಆನ್ ರೋಡ್, 1,00,000 ಅಂತ ತಿಳ್ಕೊಳ್ಳಿ, ಪ್ರೈಸಲ್ಲಿ ವೇರಿಯೇಷನ್ ಆಗುತ್ತೆ, ಅದು ಶೋರೂಮ್ಗೆ ಹೋದರೆ ಗೊತ್ತಾಗುತ್ತೆ ಸ್ನೇಹಿತರೆ. ಇನ್ನು ಅವೆಂಜರ್ 220, 1,05,000 ಎಕ್ಸ್ ಶೋರೂಮ್ ಪ್ರೈಸ್, 1,36,778 ಆನ್ ರೋಡ್ ಪ್ರೈಸ್, 19 BHP 17 ಟಾರ್ಕ್ನ ಸಾಮರ್ಥ್ಯ ಹೊಂದಿದೆ. ಅದೇ ರೀತಿ ಇದು ಅವೆಂಜರ್ ಕ್ರೂಸಿ 220 ಅಂದ್ಬಿಟ್ಟು, ಅದು ಅಷ್ಟೇ ಸ್ನೇಹಿತರೆ, ಸೇಮ್ ಸಾಮರ್ಥ್ಯ, ಸೇಮ್ ಬೆಲೆ, ಒಂದು ವಿಂಡ್ ಶೀಲ್ಡ್ ಎಕ್ಸ್ಟ್ರಾ ಇರುತ್ತೆ, ಟೂರಿಂಗ್ ಕೇಪಬಿಲಿಟಿ ಇರುತ್ತೆ, ಕುಳ್ಳುಗಿರೋರಿಗೆ ಒಳ್ಳೆ ಬೈಕು ಸ್ನೇಹಿತರೆ. ಅದೇ ರೀತಿ ಇದು ಅವೆಂಜರ್ 160, 1,03,906 ಆನ್ ರೋಡ್ ಪ್ರೈಸ್, 1,48,000 ಸಾರಿ ಸ್ನೇಹಿತರೆ, 1,03,906 ಆನ್ ರೋಡ್ ಪ್ರೈಸ್, 14.8 BHP 13.5 NM ಸಾಮರ್ಥ್ಯ ಹೊಂದಿದೆ. ಇನ್ನು ಪ್ಲಾಟಿನಾ ಎಚ್ ಕೇರ್ 56,371 ಫ್ರಂಟ್ ಡಿಸ್ಕ್, ಆನ್ ರೋಡ್ ಬಂದು 68,537 ಸ್ನೇಹಿತರೆ, 8.5 BHP 9.8 ಟಾರ್ಕ್ನ ಸಾಮರ್ಥ್ಯ ಹೊಂದಿದೆ. ಇದರಲ್ಲೂ ಫ್ರಂಟ್ ಡಿಸ್ಕ್ ಇಲ್ದಿರೋದು ಇದೆ, ಅದು 3,000 ಹೆಚ್ಚು ಕಮ್ಮಿ, 53,875 ಎಕ್ಸ್ಶೋರೂಮ್ ಪ್ರೈಸ್, 64,000 ಆನ್ ರೋಡ್ ಪ್ರೈಸ್ ಬೀಳುತ್ತೆ ಸ್ನೇಹಿತರೆ. ಪ್ಲಾಟಿನಾ 110, ಪ್ಲಾಟಿನಾ 100, ಈ ರೀತಿ ತುಂಬ ಬೈಕ್ಗಳಿವೆ, ಎಲ್ಲ ನಿಮಗೆ ಒಂದು 3-4 ಸಾವಿರ 5-6 ಸಾವಿರ ಹೆಚ್ಚು ಕಮ್ಮಿಲೇ ಸಿಗುತ್ತೆ ಸ್ನೇಹಿತರೆ. ಇನ್ನು ಇದಾದ ನಂತರ ಡಿಸ್ಕವರ್ 125, ಇದು ಸೇಮ್ ಸ್ನೇಹಿತರೆ, ಇಂಜಿನ್ ತುಂಬ ಪವರ್ ಏನಿರಲ್ಲ, ಮೈಲೇಜ್ಗೋಸ್ಕರ ಮಾಡಿರುವಂಥ ಬೈಕ್ಗಳು, 62,253 ಡಿಸ್ಕವರ್ 125 ಆಗಿರುತ್ತೆ, ವಿತ್ ಡ್ರಮ್, ಮುಂದಗಡೆ ಡ್ರಮ್ ಇರುತ್ತೆ, ಒಂದೊಂದಕ್ಕೆ ಡಿಸ್ಕ್ ಇರುತ್ತೆ, ಡಿಸ್ಕ್ ಇರೋದು 62,253, ಡ್ರಮ್ ಇರೋದು 58,752, ಪವರ್ ಮಾತ್ರ ಸೇಮ್ ಸ್ನೇಹಿತರೆ. ಇದರಲ್ಲೆಲ್ಲ ತುಂಬ ಏನಂದರೆ ಮೈಲೇಜ್ಗೋಸ್ಕರ ಇರೋ ಗಾಡಿಗಳು, ಹಂಗಾಗಿ ಇದನ್ನೆಲ್ಲ ಒಂದೇ ಥರ ಮಾಡಿರ್ತಾರೆ, ಡಿಸೈನ್ ಮಾತ್ರ ಚೇಂಜ್ ಇರುತ್ತೆ, ಬ್ಯಾಟ್ರಿ ಚೇಂಜ್ ಇರುತ್ತೆ, ಬೈಕ್ಗಳ ನೇಮ್ ಚೇಂಜ್ ಇರುತ್ತೆ, CT 110, CT 100, ಇವೆಲ್ಲ ಮೈಲೇಜ್ಗೋಸ್ಕರ ಅಂತ ಮಾಡಿರೋ ಗಾಡಿಗಳು, 8 BHP 9 ಟಾರ್ಕ್ ಇರುತ್ತೆ, ಸೇಮ್ ಎಲ್ಲದಕ್ಕೂ ಒಂದೇ ಥರ ಇರುತ್ತೆ, ಡಿಸೈನ್ ಮಾತ್ರ ಚೇಂಜ್ ಇರುತ್ತೆ, 5,000-10,000 ಮಾತ್ರ ಚೇಂಜ್ ಇರುತ್ತೆ ಸ್ನೇಹಿತರೆ. ಅದೆಲ್ಲ ನೀವು ಶೋರೂಮಲ್ಲಿ ತೊಗೋಬೇಕು ಅಂದಾಗ ಅವ್ರು ತುಂಬ ಪೂರ್ಣ ಮಾಹಿತಿ ಕೊಡ್ತಾರೆ. ಕೆಲವು ಡಿಸ್ಕಂಟಿನ್ಯೂ ಆಗಿರುತ್ತೆ, ಕೆಲವು ಅಪ್ಡೇಟೆಡ್ ವರ್ಷನ್ನು ಇರುತ್ತೆ, ಹಾಗಾಗಿ ಈ ವಿಡಿಯೋದಲ್ಲಿ ಈ ಫೋಟೋಸ್ ಇದೆಯಲ್ಲ, ಇವೆಲ್ಲ ಹಳೆ ಫೋಟೋಸ್ ಇರ್ಬೋದು, ಅಪ್ಡೇಟೆಡ್ ವರ್ಷನ್ನು ನಿಮಗೆ ಶೋರೂಮಲ್ಲಿ ಸಿಗುತ್ತೆ ಸ್ನೇಹಿತರೆ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೀಪ್ ಆಗಿ, ಕಾಮ್ ಆಗಿ ಸಬ್ಸ್ಕ್ರೈಬ್ ಮಾಡಿ.